ಬೇಲ್ನ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ಗೆ ಈಗ ಭಾರಿ ನಿರಾಸೆ ಉಂಟಾಗಿದೆ. ಯಾಕೆಂದರೆ ಕೋರ್ಟ್ ಬೇಲ್ ಕೊಡೋದಕ್ಕೆ ಬರಲ್ಲ ಅಂತಕ್ಕಂಥ ತೀರ್ಪನ್ನು ಕೊಟ್ಟಿದೆ. ಈ ನಡುವೆ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ಗೆ ಬೆನ್ನು ನೋವು ಕೂಡ ಉಲ್ಬಣವಾಗಿದೆ. ಇದನ್ನ ಖುದ್ದು ವೈದ್ಯಾಧಿಕಾರಿಗಳೇ ಖಚಿತಪಡಿಸಿದ್ದಾರೆ. ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ದಾಸನಿಗೆ ನಿರಾಸೆಯಾಗಿದೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಉಲ್ಬಣವಾಗ್ತಾ ಇದೆ. ಸೊ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನ ವಿಮ್ಸ್ ವೈದ್ಯರು ಈಗಾಗಲೇ ನಡೆಸಿದ್ದಾರೆ. ಇದೀಗ ಜೈಲಾಧಿಕಾರಿಗಳ ಕೈ ಸೇರಿದೆ ದರ್ಶನ್ ಅವರ ಹೆಲ್ತ್ ರಿಪೋರ್ಟ್. ಫಿಸಿಯೋಥೆರಪಿ ಮತ್ತು ಎರಡು ಬಾರಿ ಸ್ಕ್ಯಾನಿಂಗ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ವೈದ್ಯರು. ಅಂದರೆ ಆರಂಭದಲ್ಲಿ ಜೈಲಾಧಿಕಾರಿಗಳು ಜೈಲಿನಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳೇ ತಪಾಸಣೆ ಮಾಡಿಸಿದರು. ಅದಾದ ನಂತರ ವಿಮ್ಸ್ನಲ್ಲಿ ಇರ್ತಕ್ಕಂಥ ವೈದ್ಯರಿಗೆ ರೆಫರ್ ಮಾಡಿದರು. ಅವರು ಬಂದು ಎಲ್ಲ ತಪಾಸಣೆ ಮಾಡಿ ಈಗ ದರ್ಶನ್ ಹೆಲ್ತ್ ರಿಪೋರ್ಟನ್ನು ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆ ಹೆಲ್ತ್ ರಿಪೋರ್ಟ್ನಲ್ಲಿ ಅವರು ಸಜೆಸ್ಟ್ ಮಾಡಿರ್ತಕ್ಕಂಥದ್ದು ಫಿಸಿಯೋಥೆರಪಿ ಮಾಡಿಸ್ಬೇಕು, ಜೊತೆಗೆ ಒಂದಷ್ಟು ಮಾತ್ರೆ ಮುಲಾಮು ಇದೆಲ್ಲ ಸಜೆಸ್ಟ್ ಮಾಡಿದ್ದಾರೆ. ಎರಡು ಬಾರಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಸ್ಕ್ಯಾನಿಂಗ್ ಅಂದರೆ ಅದು ಟ್ರೀಟ್ಮೆಂಟ್ ಅಲ್ಲ, ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ಬರ್ಕೊಡ್ತಾರೆ. ಸೊ ಆ ರೀತಿ ಈಗ ಸ್ಕ್ಯಾನಿಂಗನ್ನು ಬರ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಈಗ ಜೈಲಿನ ಅಧಿಕಾರಿಗಳು ಮಾಡಿಸ್ಬೇಕು ಮತ್ತು ಅವ್ರಿಗೆ ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ಪೂರೈಕೆ ಮಾಡಬೇಕು. ಸೊ ಹಾಗಾಗಿ ಬಳ್ಳಾರಿ ವಿಮ್ಸ್ ವೈದ್ಯರು ದರ್ಶನ್ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ. ಈಗಾಗಲೇ ಫಿಸಿಯೋಥೆರಪಿಗೆ ಸಲಹೆ ಕೊಟ್ಟಿದ್ದಾರೆ. ದರ್ಶನ್ಗೆ ಬೆನ್ನು ನೋವು ಇದೆ ಅಂತ ವಿಮ್ಸ್ ವೈದ್ಯರು ಖಚಿತಪಡಿಸಿದ್ದಾರೆ. ದರ್ಶನ್ನೇ ಹೇಳ್ಕೊಂಡಿದ್ರು. ಆಮೇಲೆ ಅವರ ವಾಕಿಂಗ್ ಸ್ಟೈಲ್ನಲ್ಲಿ ಆ ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾರೆಲ್ಲ ನೋಡ್ತಾ ಇದ್ದಾಗ ಗೊತ್ತಾಗ್ತಿತ್ತು ಅವರಿಗೆ ಬೆನ್ನು ನೋವಿದೆ ಅಂತ. ಆದರೆ ಆ ಬೆನ್ನು ನೋವು ತೀವ್ರತರವಾಗಿದೆ ಅದನ್ನು ವೈದ್ಯರು ಖಚಿತಪಡಿಸಿದ್ದಾರೆ. ಬೆನ್ನು ನೋವು ನಿಯಂತ್ರಣಕ್ಕೆ ಫಿಸಿಯೋಥೆರಪಿಗೆ ಸಲಹೆ ಕೊಟ್ಟಿದ್ದಾರೆ. ಫಿಸಿಯೋಥೆರಪಿ ಮಾಡಿಸಿ ಅಂತ. ಫಿಸಿಯೋಥೆರಪಿ ನಿಮಗೆ ಜೈಲಲ್ಲಿ ಆ ಫೆಸಿಲಿಟಿ ಇರಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಬೆನ್ನು ನೋವು ನಿಯಂತ್ರಣಕ್ಕೆ ಫಿಸಿಯೋಥೆರಪಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ವೈದ್ಯರು. ಜೊತೆಗೆ ವಾರಕ್ಕೆ ಎರಡು ಬಾರಿ ಸ್ಕ್ಯಾನಿಂಗ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ ವೈದ್ಯರು. ಸ್ಕ್ಯಾನಿಂಗ್ ಮಾಡಿ ಅದರ ರಿಪೋರ್ಟ್ ನೋಡಬೇಕು ಏನು ಬರುತ್ತೆ ಅಂತನ್ಬಿಟ್ಟು. ಕೆಲವು ಮಾತ್ರೆ ಮತ್ತು ಮುಲಾಮು ನೀಡುವಂತೆ ಉಲ್ಲೇಖಿಸಿದ್ದಾರೆ ವೈದ್ಯರು. ಆ ಬೆನ್ನು ನೋವು ತಾತ್ಕಾಲಿಕ ಉಪಶಮನಕ್ಕೆ ಪೇಯ್ನ್ ಕಿಲ್ಲರ್ ಸಜೆಸ್ಟ್ ಮಾಡಿರ್ತಾರೆ, ಕೆಲವು ಕ್ರೀಮ್ಸ್ ಕೊಡಿ ಹಚ್ಚಿ ಬೆನ್ನಿಗೆ ಅಂತ ಹೇಳಿರ್ತಾರೆ, ಅದೆಲ್ಲ ಸಲಹೆ ಕೊಟ್ಟಿದ್ದಾರೆ. ಇಂದಿನಿಂದಲೇ ಫಿಸಿಯೋಥೆರಪಿ ನೀಡೋದಕ್ಕೆ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ವಿಮ್ಸ್ ವೈದ್ಯಾಧಿಕಾರಿಗಳು. ಇವತ್ತಿನಿಂದಲೇ ಫಿಸಿಯೋಥೆರಪಿ ಆಗಬೇಕು ಅಂತನ್ಬಿಟ್ಟು. ಫಿಸಿಯೋಥೆರಪಿ ಎಕ್ವಿಪ್ಮೆಂಟ್ಸನ್ನು ಜೈಲಿಗೆ ತಂದು ಕೊಡಬಹುದು, ಬಟ್ ಯಾವ ಥರ ವ್ಯವಸ್ಥೆ ಮಾಡ್ತಾರೆ ನೋಡೋಣ. ಇನ್ನು ಮೆಡಿಕಲ್ ಬೆಡ್ ಕೊಡಿ, ಅವರಿಗೆ ಚೇರ್ ಕೊಡಿ ಅನ್ನೋದ್ರ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ. ಅವರಿಗೆ ಮೆಡಿಕಲ್ ಬೆಡ್ಡು ಚೇರು ಎಲ್ಲ ಕಲ್ಪಿಸ್ಕೊಡಿ ಅಂತ. ಮುಂದಿನ ಚಿಕಿತ್ಸಾ ಕ್ರಮದ ಅನುಮತಿಯನ್ನು ಕೇಳಿದರೆ ಜೈಲಾಧಿಕಾರಿಗಳು ಮುಂದೇನು ಮಾಡಬೇಕು ಅಂತ. ಈಗ ಮೇಲಧಿಕಾರಿಗಳ ಅನುಮತಿ ಸಿಕ್ಕ ಮೇಲೆ ಮೆಡಿಕಲ್ ಬೆಡ್ಡು ಚೇರನ್ನು ನೀಡತಕ್ಕಂಥ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಿಂದನೇ ಬೆಡ್ ಮತ್ತು ಚೇರನ್ನು ನೀಡತಕ್ಕಂಥದ್ದು. ಈ ಹಿಂದೆ ಅವರು ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳ್ಕೊಂಡಿದ್ದರು, ಸೊ ಅದನ್ನು ಪ್ರೊವೈಡ್ ಮಾಡಿದ್ದರು. ಈಗ ಇನ್ನಷ್ಟು ಡಾಕ್ಟರ್ ಸಜೆಸ್ಟ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಈ ಆರೋಗ್ಯದ ವಿಚಾರದಲ್ಲಿ ವೈದ್ಯಾಧಿಕಾರಿಗಳೇ ಸೂಚನೆ ಕೊಟ್ಟಿರೋದ್ರಿಂದ, ಇಂತಿಂಥ ಫೆಸಿಲಿಟಿ ಕೊಡಿ ಅಂತ ಕೊಟ್ಟಿರೋದ್ರಿಂದ ಅದನ್ನು ಪ್ರೊವೈಡ್ ಮಾಡ್ತಾರೆ ದರ್ಶನ್ಗೆ. ಮಾಡಲೇಬೇಕಾಗತ್ತೆ. ಅವರು ಕೈದಿಯಾಗಿರಲಿ, ವಿಚಾರಣಾಧೀನ ಕೈದಿಯಾಗಿರಲಿ, ಆರೋಗ್ಯ ಸಮಸ್ಯೆ ಉಲ್ಬಣ ಆದಾಗ ಅವ್ರಿಗೆ ಅಗತ್ಯ ಇರತಕ್ಕಂಥ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ ಕೋರ್ಟ್ಗಳೇ ಹೇಳ್ತವೆ. ಹಾಗಾಗಿ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಕೊಡಬೇಕು, ಮೆಡಿಸನ್ನು ಮತ್ತು ಕೆಲವು ಕ್ರೀಮ್ಸು, ಅದಾದ ನಂತರ ಮೆಡಿಕಲ್ ಬೆಡ್ಡು, ಚೇರು, ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳಿದ್ದಾರೆ, ಎರಡು ಬಾರಿ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ದಾರೆ, ಇದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ, ಮಾಡಬೇಕಾಗತ್ತೆ. ನೋಡೋಣ ಅವ್ರ ಮುಂದೆ ಏನು ನಿರ್ಧಾರ ತಗೋತಾರೆ. ಕೋರ್ಟ್ ಅನುಮತಿ ಪಡ್ಕೊಂಡು ನಾನು ಸರ್ಜರಿಗೆ ಹೋಗ್ತೀನಿ ಅಂತ ಹೇಳ್ತಾರೋ ಅಥವಾ ಹೀಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೋ, ಅದು ದರ್ಶನ್ ಅವರ ವಿವೇಚನೆಗೆ ಬಿಟ್ಟು ವಿಚಾರ, ಕುಟುಂಬದವರ ವಿವೇಚನೆಗೆ ಬಿಟ್ಟು ವಿಚಾರ. ಸದ್ಯಕ್ಕಂತೂ ಇಷ್ಟು ಫೆಸಿಲಿಟಿನ ಕಲ್ಪಿಸ್ಕೊಡಿ ಅಂತ ವಿಮ್ಸ್ ವೈದ್ಯಾಧಿಕಾರಿಗಳು ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದರ್ಶನ್ಗೆ ಬೆನ್ನು ನೋವು ಇದೆ ಅಂತ ವಿಮ್ಸ್ ವೈದ್ಯರು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ಬೆನ್ನು ನೋವು ನಿಯಂತ್ರಣಕ್ಕೆ ಫಿಸಿಯೋಥೆರಪಿಗೆ ಈಗ ಸಲಹೆಯನ್ನು ಕೊಟ್ಟಿದ್ದಾರೆ. ವಾರಕ್ಕೆ ಎರಡು ಬಾರಿ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ ವೈದ್ಯರು. ಕೆಲವು ಮಾತ್ರೆ ಮುಲಾಮು ನೀಡುವಂತೆ ವೈದ್ಯರು ಉಲ್ಲೇಖವನ್ನು ಮಾಡಿದ್ದಾರೆ. ಇವತ್ತಿನಿಂದಲೇ ಫಿಸಿಯೋಥೆರಪಿ ನೀಡೋದಕ್ಕೆ ಜೈಲಾಧಿಕಾರಿಗಳಿಗೆ ಸೂಚನೆ ಕೂಡ ಸಿಕ್ಕಿದೆ.
ಮೆಡಿಕಲ್ ಬೆಡ್ ಚೇರ್ ನೀಡುವ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ. ಸೋ ಮುಂದಿನ ಚಿಕಿತ್ಸಾ ಕ್ರಮದ ಅನುಮತಿಯನ್ನು ಕೇಳಿದರೆ ಜೈಲಾಧಿಕಾರಿಗಳು ಅಂದ್ರೆ ಜೈಲಾಧಿಕಾರಿಗಳು ಅವರ ಮೇಲಧಿಕಾರಿಗಳ ಅನುಮತಿ ಕೇಳ್ತಾರೆ. ನೋಡಿ ಡಾಕ್ಟರ್ ಇವೆಲ್ಲ ಸಜೆಸ್ಟ್ ಮಾಡಿದ್ದಾರೆ, ಕೊಡದ ಬೇಡವಾ ಏನು ಎತ್ತ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಕೂಡ ಎಸ್ ಅಂತಾರೆ. ಬಟ್ ಇವೆಲ್ಲ ಒಂದು ಕ್ರಮ, ಜೈಲಾಧಿಕಾರಿಗಳು ಮೇಲಧಿಕಾರಿಗಳ ಸಲಹೆ ಸೂಚನೆ ಪಡೆಕೊಳ್ಳೋದು, ಅವರ ಪರ್ಮಿಷನ್ ತಗೊಳ್ಳೋದು, ಇವೆಲ್ಲ ಒಂದು ಕ್ರಮ ಅಷ್ಟೇ, ಕೊಟ್ಟೇ ಕೊಡ್ತಾರೆ. ಮೇಲಧಿಕಾರಿಗಳ ಅನುಮತಿ ಸಿಗುತ್ತೆ ಇವತ್ತೇ ಹೆಚ್ಚು ಕಡಿಮೆ. ಅದಾದ ನಂತರ ಮೆಡಿಕಲ್ ಬೆಡ್ ಚೇರನ್ನು ನೀಡತಕ್ಕಂಥ ಸಾಧ್ಯತೆ ಕೂಡ ಇದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ವತಿಯಿಂದ. ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ದಾಸನಿಗೆ ಈಗ ನಿರಾಸೆ. ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಉಲ್ಬಣವಾಗಿದೆ. ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನು ನಡೆಸಿದ್ದಾರೆ ವಿಮ್ಸ್ ವೈದ್ಯರು. ಇದೀಗ ಜೈಲಾಧಿಕಾರಿಗಳ ಕೈ ಸೇರಿದೆ ದರ್ಶನ್ ಅವರ ಹೆಲ್ತ್ ರಿಪೋರ್ಟ್. ಅವರೇ ಬಂದು ಎಲ್ಲ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದರು. ವಿಮ್ಸ್ ವೈದ್ಯಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. ಫಿಸಿಯೋಥೆರಪಿ ಎರಡು ಬಾರಿ ಸ್ಕ್ಯಾನಿಂಗ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ ವೈದ್ಯರು. ಬಳ್ಳಾರಿ ವಿಮ್ಸ್ ವೈದ್ಯರು ದರ್ಶನ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿದರು. ಸೊ ಹಾಗಾಗಿ ಅವರಿಗೆ ಅದೇನೋ ಬ್ಯಾಕ್ ಬೋನ್ನಲ್ಲೆಲ್ಲ ಪ್ರಾಬ್ಲಮ್ ಇದೆ, L2 L3 ಏನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಒಂದಷ್ಟಿತ್ತು. ಸೊ ಅದನ್ನು ಈಗ ಕನ್ಫರ್ಮ್ ಮಾಡಿದ್ದಾರೆ ಡಾಕ್ಟ್ರು, ಹೌದು ಇವ್ರಿಗೆ ಸಮಸ್ಯೆ ಇದೆ ಅಂತನ್ಬಿಟ್ಟು. ಹಾಗಾಗಿನೇ ಫಿಸಿಯೋಥೆರಪಿಗೆ ಈಗ ಸಲಹೆಯನ್ನು ಕೊಟ್ಟಿದ್ದಾರೆ. ವಾರಕ್ಕೆ ಎರಡು ಬಾರಿ ಸ್ಕ್ಯಾನಿಂಗ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಅಮರೇಶ್, ಇವಾಗ ವಿಮ್ಸ್ ವೈದ್ಯಾಧಿಕಾರಿಗಳು ಕೊಟ್ಟಿರೋ ಹೆಲ್ತ್ ರಿಪೋರ್ಟ್ನಲ್ಲಿ ಏನೇನು ಸಲಹೆ ಸೂಚನೆಗಳಿದೆ, ಮತ್ತೆ ಅದನ್ನ ಚಾಚು ತಪ್ಪದೆ ಈಗ ಜೈಲಾಧಿಕಾರಿಗಳು ಪಾಲಿಸ್ತಾರಾ ಹೇಗೆ? ಅರವಿಂದ, ಪ್ರಮುಖವಾಗಿ ಈಗ ಕೊಲೆ ಆರೋಪಿ ದರ್ಶನ್ ಅವರಿಗೆ ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಇವತ್ತಿನಿಂದನೇ ಫಿಸಿಯೋಥೆರಪಿಯನ್ನು ಮಾಡಬೇಕು ಅನ್ನುವಂತ ಸಲಹೆಯನ್ನ ಬಳ್ಳಾರಿ ಸೆಂಟ್ರಲ್ ಜಿಲ್ಲಾಧಿಕಾರಿಗಳಿಗೆ ವಿಮ್ಸ್ ನ ವೈದ್ಯರುಗಳು ಕೊಟ್ಟಿರುವಂತದ್ದು. ಆ ರೀತಿಯ ಮೆಡಿಕಲ್ ರಿಪೋರ್ಟ್ ಅನ್ನು ಸಹಿತ ಈಗಾಗಲೇ ವಿಮ್ಸ್ ಆಸ್ಪತ್ರೆ ವೈದ್ಯರಿಂದ ಬಳ್ಳಾರಿ ಸೆಂಟ್ರಲ್ ಜಿಲ್ಲಾಧಿಕಾರಿಗಳಿಗೆ ಕಳಿಸಲಾಗಿದೆ. ಮತ್ತೊಂದು ಕಡೆಗೆ ದರ್ಶನ್ ಅವರಿಗೆ ತೀವ್ರತರವಾಗಿರ್ತಕ್ಕಂಥ ಬೆನ್ನು ನೋವಿರೋದ್ರಿಂದ ಒಂದಿಷ್ಟು ಮಾತ್ರೆಗಳು ಮತ್ತು ಸಿರಪ್ ಟ್ಯಾನಿಕ್ ಎಲ್ಲವನ್ನು ಕೂಡ ಈಗ ಸಲಹೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅವೆಲ್ಲವನ್ನೂ ಸಹಿತ ಈಗ ಮೆಡಿಕಲ್ ರಿಪೋರ್ಟ್ ಅನ್ನ ಬಳ್ಳಾರಿ ಸೆಂಟ್ರಲ್ ಜಿಲ್ಲಾಧಿಕಾರಿಗಳು ಮೇಲಧಿಕಾರಿಗಳಿಗೆ ಮೇಲ್ ಮೂಲಕ ಕಳಿಸಿದ್ದಾರೆ. ಅಲ್ಲಿಂದ ಸಲಹೆ ಬಂದಾದ್ಮೇಲೆ ಅಂದ್ರೆ ಅಲ್ಲಿಂದ ಅಧಿಕೃತವಾಗಿ ಪರ್ಮಿಷನ್ ಬಂದಾದ್ಮೇಲೆ ಇಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನ ಮಾಡಿಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ದರ್ಶನ್ ಅವರಿಗೆ ಬೆನ್ನು ನೋವಿನಿಂದಾಗಿ ಅವರಿಗೆ ಮೆಡಿಕಲ್ ಚೇರ್ ಬೇಕು, ಮತ್ತೊಂದು ಮೆಡಿಕಲ್ ಬೆಡ್, ಚೇರ್ ಮತ್ತು ದಿಂಬ್ ಎಲ್ಲವೂ ಕೂಡ ಬೇಕಾಗಿರೋದ್ರಿಂದ ಆ ಎಲ್ಲ ಸಲಹೆಗಳನ್ನ ಸಂಬಂಧಪಟ್ಟಂತೆ ಈಗ ಮೇಲಾಧಿಕಾರಿಗಳಿಗೆ ಕಳಿಸಿದ್ದಾರೆ. ಈಗ ಮೇಲಾಧಿಕಾರಿಗಳ ಆದೇಶಕ್ಕೋಸ್ಕರ ಈಗ ಬಳ್ಳಾರಿ ಸೆಂಟ್ರಲ್ ಜಿಲ್ಲಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಈಗ ಬಹುತೇಕ ಫಿಸಿಯೋಥೆರಪಿ ಅನ್ನು ಸಹಿತ ಇವತ್ತಿನಿಂದಲೇ ಆರಂಭ ಮಾಡಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿರೋದ್ರಿಂದ ಬಹುಶಃ ಇವತ್ತು ಮೇಲಾಧಿಕಾರಿಗಳ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಬಂದ ತಕ್ಷಣನೇ ಫಿಸಿಯೋಥೆರಪಿ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹೀಗಾಗಿ ದರ್ಶನ್ ಅವರಿಗೆ ಬೆನ್ನು ನೋವು ಏನಿದೆ ಅದನ್ನ ಜೈಲಿನಲ್ಲಿ ಯಾವೆಲ್ಲ ರೀತಿಯ ವೈದ್ಯಕೀಯ ರೂಪದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕು, ಆ ರೀತಿಯಲ್ಲಿ ತಾತ್ಕಾಲಿಕ ಚಿಕಿತ್ಸೆಯನ್ನು ಕೊಡ್ಲಿಕ್ಕೂ ಸಹಿತ ಬಳ್ಳಾರಿ ಜೈಲಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಆದ್ರೆ ಪ್ರಮುಖವಾಗಿ ದರ್ಶನ್ ಅವರಿಗೆ ಇದೀಗ ಎರಡು ಸ್ಕ್ಯಾನ್ ಮಾಡಿಸ್ಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ರು. ಆದ್ರೆ ಸ್ಕ್ಯಾನ್ ಮಾಡಿಸೋದಕ್ಕೆ ದರ್ಶನ್ ಅವರು ನಿರಾಕರಿಸ್ತಾ ಇದ್ರೆ ಇದು ಜೈಲಾಧಿಕಾರಿಗಳು ದೊಡ್ಡ ಮಟ್ಟದ ಟೆನ್ಷನ್ ಅಂದ್ರೆ ತಲೆಯೋ ತಂದು ಒಡ್ಡಿದೆ. ಹೀಗಾಗಿ ಅವರು ಎಲ್ಲೋ ಒಂದ್ ಕಡೆಗೆ ಬಳ್ಳಾರಿ ನನಗೆ ಯಾವ್ದೇ ರೀತಿಯ ಚಿಕಿತ್ಸೆ ಬೇಡ ಅಂತೇಳಿ ನಿರಾಕರಿಸ್ತಾ ಇರೋದು ಸಹಿತ ಬೇರೆ ಬೇರೆ ಆಲೋಚನೆಗಳಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಹೀಗಾಗಿ ಸದ್ಯದ ಪ್ರಾಥಮಿಕ ಚಿಕಿತ್ಸೆ ಏನೆಲ್ಲ ಕೊಡ್ಬೇಕು ಅದೆಲ್ಲವನ್ನೂ ಸಹಿತ ಇವತ್ತಿನಿಂದಲೇ ಆರಂಭ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಅಮರೇಶ್, ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ.